ಹಾಯ್ ಫ್ರೆಂಡ್ಸ್, ನಾನು ಆಶಾ. ಇವತ್ತು ನಾನು ನಿಮಗೆ ಮನೆಯಲ್ಲಿ ಮ್ಯಾಂಗೋ ಕುಲ್ಫಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ಹಾಲು ನಾನು 1/4 ಲೀಟ್ರ್ ತೊಗೊಂಡಿದ್ದೀನಿ, ಮ್ಯಾಂಗೋ 1 ಕಪ್ ತೊಗೊಂಡಿದ್ದೀನಿ, 4 ಸ್ಪೂನು ಸಕ್ಕರೆ, 1 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಬನ್ನಿ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಹಾಲು ಕಾಸೋದಕ್ಕಿಟ್ಟಿದ್ದೀನಿ. ಇಲ್ಲಿ 1 ಕಪ್ಪು ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಪೂರ್ತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನಾನು ಹಾಲು ಕಾಸೋದಕ್ಕಿಟ್ಟಿದ್ದೀನಿ, ಹೋಗ್ತಾ ಇದೆ. ಫ್ಲೇಮ್ನ ಲೋ ಮಾಡ್ತಾ ಇದ್ದೀನಿ, ಹೀಗೆ ಕೈ ಆಡಿಸ್ತಾ ಇರಬೇಕು. ಹಾಲು ಸ್ವಲ್ಪ ಗಟ್ಟಿಯಾಗೋ ತನಕ ಕಾಯಿಸ್ತಾ ಇರಬೇಕು. ಹಾಲು ಸ್ವಲ್ಪ ಗಟ್ಟಿಯಾದರೆ ಸಾಕು, ಅಂದರೆ 3/4 ಕ್ವಾಂಟಿಟಿ ಆಗಬೇಕು. ಅಲ್ಲಿ ತನಕ ನಾವು ಹಾಲನ್ನ ಕಾಯಿಸ್ತಾ ಇರಬೇಕು. ಈಗ ಹಾಲು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ 4 ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು 1 ಸ್ಪೂನ್ ಹಾಲಿನ ಪುಡಿ, 1 ಸ್ಪೂನ್ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹಾಲು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ಹಾಲಿಗೆ ಹಾಕ್ತಾ ಇದ್ದೀನಿ. ಹಾಲಿಗೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಹಾಲಿನ ಪುಡಿ ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ 1-5 ನಿಮಿಷ ತನಕ ಹಾಲನ್ನ ಕಾಯಿಸ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಗಟ್ಟಿ ಆಗ್ತಾ ಇದೆ. ಇದಾಗಿದೆ, ನಾನು ಫ್ಲೇಮ್ನ ಆಫ್ ಮಾಡ್ತೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಸ್ವಲ್ಪ ಗಟ್ಟಿಯಾದರೆ ಸಾಕು, ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದಕ್ಕೆ ನಾನು 1 ಕಪ್ ಮ್ಯಾಂಗೋನ ರುಬ್ಬಿಟ್ಕೊಂಡಿದ್ದೀನಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಂಗೋ ಆದಷ್ಟು ಸ್ವೀಟ್ ಆಗಿರೋದೇ ತೊಗೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಚೆನ್ನಾಗಾಗಿದೆ. ಇಲ್ಲಿ ನಾನು ಕುಲ್ಫಿ ಮಿಕ್ಸ್ಚರ್ನ ಮಡ್ಕದಲ್ಲಿ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಐಸ್ ಮೋಲ್ಡ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಹಾಕ್ಕೋಬೋದು. ಮಟ್ಕ ಇಲ್ಲಾಂದರೆ ಪೇಪರ್ ಲೋಟ ಸಿಗುತ್ತಲ್ಲ, ಅದರಲ್ಲೂ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಸ್ಟೀಲ್ ಲೋಟದಲ್ಲಾದರೂ ಹಾಕ್ಕೋಬೋದು. ನೋಡಿ, ಈ ಥರ ನೋಡಿ, ಈ ಥರ. ಇದಕ್ಕೆ ನಾನು ಕ್ಲಿಯರ್ ಕವರ್ ತಗೊಂಡು ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ, ಅಥವಾ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೂ ಕೂಡ ಅದರಲ್ಲೂ ಕೂಡ ಕ್ಲೋಸ್ ಮಾಡ್ಕೋಬೋದು. ಹೀಗೆ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಹೀಗೆ ನಾನು ರಬ್ಬರ್ ಹಾಕ್ತಾ ಇದ್ದೀನಿ, ಬಿಚ್ಕೋಬಾರ್ದು ಅಂತ. ಇದೇ ರೀತಿ ನಾನು ಲೋಟಕ್ಕೂ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಟೈಟಾಗಿ ಕವರ್ನ ಫಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸೆಂಟ್ರಲ್ಲಿ ಹೋಲ್ ಮಾಡ್ತಿದ್ದೀನಿ, ಯಾಕೆಂದರೆ ಅಲ್ಲಿ ಸ್ಟಿಕ್ ಹಾಕಿರ್ತೀನಿ. ಸ್ಟಿಕ್ ಹಾಕಿಡೋದ್ರಿಂದ ಮಕ್ಕಳು ಕೂಡ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹೀಗೆ ಎಲ್ಲವೂ ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ನಾನು ಫ್ರೀಸರಲ್ಲಿ ಇಡ್ತೀನಿ. ಫ್ರೀಸರಲ್ಲಿ 8 ಅವರ್ಸ್ ತನಕ ಇಡಬೇಕು. ನೋಡಿ, ಇಲ್ಲಿ 8 ಅವರ್ಸ್ ಆದಮೇಲೆ ಈ ರೀತಿ ಆಗುತ್ತೆ. ಕವರ್ನ ತೆಗಿತಾ ಇದ್ದೀನಿ. ನೋಡಿ, ಕುಲ್ಫಿ ರೆಡಿಯಾಗಿದೆ. ಈ ರೀತಿ ಮನೇಲೇ ಸುಲಭವಾಗಿ ಮಾಡ್ಬೋದು, ಮಕ್ಕಳನ್ನು ತುಂಬ ಇಷ್ಟಪಡ್ತಾರೆ.